ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ದಂಗಾಪುರ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ಶಿವರಾಜ್ ಶೇಖ್ ಜಿ ಸರ್ ಅವರು ಇದ್ದಾರೆ ನಮಸ್ಕಾರ ಸರ್ ಶಿವರಾಜ್ ಶೇಖ್ ಜಿ ಸರ್ ಅವರು ಇಲ್ಲಿ ವಿಜಯಲಕ್ಷ್ಮಿ ನರ್ಸರಿಯನ್ನ ನಡೆಸ್ತಾ ಇದ್ದಾರೆ ಆ ನರ್ಸರಿಯಲ್ಲಿ ಒಂದು ವಿಶೇಷವಾದಂತ ಸೀಡ್ ಸೋಯಿಂಗ್ ಮಷಿನ್ ನ ತರಿಸಿದ್ದಾರೆ ಅದರ ಬಗ್ಗೆ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಸರ್ ಈ ಸೀಡ್ ಸೋಯಿಂಗ್ ಮಷಿನ್ ನ ವಿಶೇಷತೆ ಏನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಸರ್ ಇದು 1 ಅವರ್ ಗೆ 30000 ಸೀಡ್ಲಿಂಗ್ ರೆಡಿ ಮಾಡುತ್ತೆ ಸರ್ ಇದು ಲೇಬರ್ ಆದರೆ 10 15000 ಆಗುತ್ತೆ ಅಂದ್ರೆ 1 ಗಂಟೆಗೆ 30000 ಸೀಡ್ಲಿಂಗ್ ರೆಡಿ ಮಾಡ್ತಾರೆ ಲೇಬರ್ ಕೈಯಿಂದ ಮಾಡಿದ್ರೆ ಸರ್ 15000 10000 ತನ ಆಗುತ್ತೆ ಸರ್ ಸರ್ ಈ ಮಷಿನ್ ನ ಬೆಲೆ ಏನು ಸರ್ ಬೆಲೆ 8 ರಿಂದ 10 ಲಕ್ಷ ರೂಪಾಯಿ ಸರ್ 8 ರಿಂದ 10 ಲಕ್ಷ ಅಂದ್ರೆ 1 ದಿನಕ್ಕೆ ಎಷ್ಟು ನಾಟಿ ಆಗ್ತದೆ 2 ಲಕ್ಷ ತನ ಆಗುತ್ತೆ ಸರ್ 2 ಲಕ್ಷ ಬೀಜಗಳನ್ನು 1 ದಿನಕ್ಕೆ ರೆಡಿ ಮಾಡ್ತೀವಿ ಸರ್ ರೆಡಿ ಮಾಡ್ತಾದ್ರಿ ಯಾವ ರೀತಿ ವರ್ಕ್ ಮಾಡ್ತಾರೆ ಅದನ್ನ ಸ್ವಲ್ಪ ತೋರಿಸ್ ಸರ್ ಹಾ ಸರ್ ನೋಡಬಹುದು ಇಲ್ಲಿ ಟ್ರೇಗಳಲ್ಲಿ ಕೋಕೋಪೀಟ್ ನ ತುಂಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ ಟ್ರೇಗಳನ್ನು ಲೋಡ್ ಮಾಡ್ತಾರೆ ಆ ಕಡೆ ಬೀಜನ ಹಾಕ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಕೋಕೋಪೀಟ್ ತುಂಬಿದ ಟ್ರೇಗಳನ್ನು ಲೋಡ್ ಮಾಡ್ತಾರೆ ಈ ರೀತಿ ಲೋಡ್ ಮಾಡಿದ ಟ್ರೇಗಳು ಇಲ್ಲಿ ಪಂಚ ಆಗ್ತದೆ ಪಂಚ ಟ್ರೇ ಮುಂದಕ್ಕೆ ಮೂವಾದಾಗ ಸೆನ್ಸರ್ ಪ್ರಕಾರ ಇದು ಕೆಲಸ ಮಾಡ್ತದೆ ಅಲ್ಲಿ ಎಲ್ಲಾ ಪಂಚ ಇರುವಂತ ಹೋಲ್ಗಳಲ್ಲಿ ಬೀಜಗಳು ಬೀಳುತ್ತವೆ ಆ ಮುಂದೆ ಅದರ ಮೇಲೆ ಮತ್ತೆ ಕೋಕೋಪೀಟ್ ಹಾಕಿ ಅದನ್ನ ಮುಚ್ಚುತ್ತಾರೆ ಈ ರೀತಿಯಾಗಿ ಪ್ರೋಸೆಸ್ ನಡೆಯುತ್ತದೆ ನಾವು ಸಾಮಾನ್ಯವಾಗಿ ಮ್ಯಾನುವಲ್ ಆಗಿ ಮಾಡಬೇಕಾದ್ರೆ ತುಂಬಾ ಸ್ಲೋ ಆಗ್ತದೆ ಒಂದೊಂದು ಹೋಲಲ್ಲೂ ಒಂದೊಂದು ಬೀಜ ಹಾಕಬೇಕಾದ್ರೆ ಟೈಮ್ ಹಿಡಿತದೆ ಆದ್ರೆ ಈ ರೀತಿ ಮಷಿನ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಆಗ್ತದೆ ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಸಸಿಗಳನ್ನು ತಯಾರು ಮಾಡೋಕೆ ತುಂಬಾ ಅನುಕೂಲ ಆಗ್ತದೆ ಆ ರೀತಿಯಾಗಿ ವಿಜಯಲಕ್ಷ್ಮಿ ನರ್ಸರಿ ಅವರು ಈ ಒಂದು ವಿಶೇಷವಾದಂತ ಸೀಡ್ಲಿಂಗ್ ಮಷಿನ್ ಅನ್ನ ಅಳವಡಿಸಿಕೊಂಡಿದ್ದಾರೆ ಈ ಮಷಿನ್ ನ ಸಹಾಯದಿಂದ ತುಂಬಾ ಸುಲಭವಾಗಿ ಮತ್ತು ಅತಿ ಕಡಿಮೆ ಸಮಯದಲ್ಲಿ ಜಾತಿ ಸಸಿಗಳನ್ನು ಇಲ್ಲಿ ತಯಾರು ಮಾಡುತ್ತಾರೆ ನೋಡಿ ಈ ರೀತಿ ಮಷಿನ್ ಅಲ್ಲಿ ನಾವು ಬೀಜಗಳನ್ನು ಹಾಕಿದಾಗ ಈ ಟ್ರೇಗಳನ್ನು ತಂದು ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಈ ರೀತಿ ಮಾಡಿ ಇದರ ಮೇಲೆ ಪ್ಲಾಸ್ಟಿಕ್ ಕವರ್ ಇಂದ ಇದನ್ನ ಮುಚ್ಚುತ್ತಾರೆ ಆ ರೀತಿ ಮಾಡೋದ್ರಿಂದ ಇದರಲ್ಲಿ ತಾಪಮಾನ ಜಾಸ್ತಿ ಆಗಿ ಬೀಜ ಮೊಳಕೆ ಪ್ರಮಾಣ ಫಾಸ್ಟ್ ಆಗಿ ಆಗ್ತದೆ ಮತ್ತು ಎಲ್ಲಾ ಬೀಜಗಳು ಮೊಳಕೆ ಬರ್ತವೆ 2 ರಿಂದ 3 ದಿನ ಈ ರೀತಿಯಾಗಿ ಸ್ಟೋರ್ ಮಾಡ್ತಾರೆ ಅದಾದ ಮೇಲೆ ಪಾಲೆ ಹೌಸ್ ಗೆ ಶಿಫ್ಟ್ ಮಾಡ್ತಾರೆ ಈ ರೀತಿಯಾಗಿ ನರ್ಸರಿಯಲ್ಲಿ ಸಸಿಗಳನ್ನು ತಯಾರು ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ವಿಜಯಲಕ್ಷ್ಮಿ ನರ್ಸರಿ ಅವರು ಒಂದು ವಿಶೇಷವಾದಂತ ಸೀಡ್ ಡ್ರಿಲ್ಲಿಂಗ್ ಮಷಿನ್ ಅಳವಡಿಸಿಕೊಂಡಿದ್ದಾರೆ ಯಾವ ಸಮಯದಲ್ಲಿ ಲೇಬರ್ ಗಳ ಸಮಸ್ಯೆ ಬರುತ್ತೋ ಗೊತ್ತಾಗೋದಿಲ್ಲ ಹಾಗಾಗಿ ಲೇಬರ್ ಗಳು ಕೈಯಿಂದ ಮಾಡೋದಕ್ಕಿಂತಲೂ ಈ ಯಂತ್ರ ಸಹಾಯದಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡಬಹುದು ಮತ್ತು ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡಬಹುದು ಆ ವಿಚಾರವಾಗಿ ಇವರು ಈ ಮಷಿನ್ ಅನ್ನು ಅಳವಡಿಸಿಕೊಂಡಿದ್ದಾರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಗೌಡಪ್ಪ ಸರ್ ಅವರ ನಂಬರ್ ಅನ್ನು ಡಿಸ್ಪ್ಲೇ ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸುಮಾರು ಜನ ರೈತರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ